ನಾವು ರಾಜ್ಯ ಮಹಿಳಾ ಮೋರ್ಚಾದ ವತಿಯಿಂದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಮೊನ್ನೆ 13ನೇ ತಾರೀಕನ್ನು ಪ್ರಿಯಾಂಕರಿಗೆ ಅವರು ಯುವಕರು ನೌಕರಿ ಬರಬೇಕಾದ್ರೆ ಲಂಚ ಕೊಡಬೇಕು, ಅದೇ ಯುವತಿಯರಾದರೆ ಮಂಚ ಏರ್ಬೇಕಂತ ಒಂದು ಏನು ಮಹಿಳೆಯರಿಗೆ ಅವಮಾನ ಮಾಡುವ ರೀತಿಯಲ್ಲಿ ಅವರು ಹೇಳಿಕೆ ನೀಡಿದಾರೆ, ಅದನ್ನು ನಾವು ಖಂಡನೀಯ ಮಾಡ್ತಾ ಇದ್ದೀವಿ. ಯಾಕಂದರೆ ಹೆಣ್ಣು ಅಂದರೆ ದೇವತೆಯ ಸ್ವರೂಪ ಅಂತ ಹೇಳ್ತೀವಿ, ಹೆಣ್ಣನ್ನು ನಾವು ಭಾರತ ದೇಶಕ್ಕೆ ಹೋಲಿಸ್ತೀವಿ, ಭಾರತ ಮಾತೆ ಅಂತೀವಿ, ಕನ್ನಡ ಮಾತೆ ಅಂತೀವಿ. ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರೇ ತಮಗೆ ಸಂಸ್ಕಾರ ಕೊಟ್ಟಿರ್ತಕ್ಕಂಥ ತಾಯಿ, ಹುಟ್ಟಿ ಬೆಳೆಸಿದಂಥ ತಾಯಿ ಕೂಡ ಒಂದು ಹೆಣ್ಣು ಅಂತಕ್ಕಂಥದ್ದನ್ನು ಮರೆತು ನೀವು ಈ ಒಂದು ವಿಷಯವನ್ನು ವ್ಯಕ್ತಪಡಿಸಿದ್ದು ಭಾಳ ವಿಷಾದಕರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನಡ್ಕೋ ಒಂದು ರೀತಿಯಿಂದನೇ ನಿಮ್ಮ ತಂದೆಯವರು ಒಂದು ಸೋಲಿಗೂ ಕೂಡ ಒಂದು ಕಾರಣ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಕಷ್ಟದಿಂದ ಬಂದಾಗ ಮಾತ್ರ ಒಂದು ಹೆಣ್ಣು ಮತ್ತು ಒಂದು ಸರ್ಕಾರ ಒಂದು ಶಾಸಕರ ಜವಾಬ್ದಾರಿ ಏನಂತಂಬುದು ತಮಗೆ ಅರ್ಥ ಆಗ್ತದೆ. ಆದರೆ ನಿಮಗೆ ಸಂಸ್ಕಾರ ನೀಡಿರ್ತಕ್ಕಂಥ ತಂದೆಯ ತಾಯಿಯನ್ನು ಕೂಡ ನೀವು ಈ ಒಂದು ವಿಷಯದಲ್ಲಿ ಎಳೆದು ತರುವಂಥ ಕೆಲಸ ಮಹಿಳೆಯರು ಮಾಡಲಿಲ್ಲ, ಬಿಜೆಪಿ ಪಕ್ಷನೂ ಮಾಡಿಲ್ಲ, ನಿಮ್ಮದು ನೀವೇನು ಮಾಡ್ಕೊಂಡಿದ್ದೀರಿ ಅಂತ ನಾನು ಈ ವಿಷಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ಇವತ್ತೇನು ಮಹಿಳೆಯರ ಬಗ್ಗೆ ಹೇಳಿಕೆ ನೀಡಿರೋದು ನಿಮ್ಮ ಸರ್ವನಾಶಕ್ಕೆ ಒಂದು ಕಾರಣವನ್ನು ತಂದ್ಕೊಂಡಿದ್ದೀರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವತ್ತು ಮಹಿಳೆ ಶಾಂತಿಯ ಸ್ವರೂಪ, ಆದರೆ ಅವಳ ತನಕ ಬಂದೊತ್ತಿನಾಗ ಅವಳ ಉಗ್ರ ರೂಪವನ್ನು ತಾಳುತ್ತಾರೆ ಅನ್ನೋದಕ್ಕೆ ಇವತ್ತಿನ ಚಿತಾಪುರದಲ್ಲಿ ಏನು ನಡೀತಾ ಇದೆ ಇದೇ ಒಂದು ಉದಾಹರಣೆ. ತಾವೇನಾದರೂ ಕ್ಷಮೆ ಕೇಳಲಿಲ್ಲ ಮಹಿಳೆಯರಿಗೆ ಅಂದರೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ತಾವು ಅದನ್ನು ಎದುರಿಸ್ತೀರಿ ಎನ್ನುವ ಮುಖಾಂತರ ಎಚ್ಚರಿಕೆಯನ್ನು ನಾವೆಲ್ಲರೂ ಮಹಿಳೆಯರ ಪರವಾಗಿ ನೀಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.